ಮಹಿಳೆಯರು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಿ ಶಾಸಕ ಅಶೋಕ ಪಟ್ಟಣ ಮಹಿಳಾ ಸಬಲೀಕರಣಕ್ಕಾಗಿ ರಾಜ್ಯ ಸರ್ಕಾರ ವಿಶೇಷ ಕಾಳಜಿ ವಹಿಸಿ ಅನೇಕ ವಿನೂತನ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಕಾರಣ ಮಹಿಳೆಯರು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಸದೃಢವಾಗುವುದರ ಜೊತೆಗೆ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕೆಂದು ಸರ್ಕಾರದ ಮುಖ್ಯ ಸಚೇತಕ ಹಾಗೂ ಶಾಸಕ ಅಶೋಕ ಪಟ್ಟಣ ಹೇಳಿದರು ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ತಾಲೂಕ್ ಪಂಚಾಯಿತಿಯಿಂದ ಹಮ್ಮಿಕೊಂಡ ನಮ್ಮಮ್ಮನ್ನು ನಮ್ಮ ದೇಶ ಅಮೃತ ಕಳಸ ಯಾತ್ರೆ ಹಾಗೂ ಪಶು ಸಖಿ ಸ್ವಯಂ ಸೇವಕಿಯರಿಗೆ ಸಮವಸ್ತ್ರ ಹಾಗೂ ಔಷಧ ಕಿಟ್ ವಿತರಣೆ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಸ್ತ್ರೀಶಕ್ತಿ ಹಾಗೂ ಸ್ವಸಹಾಯ ಸಂಘಗಳಿಗೆ ಸರ್ಕಾರದಿಂದ ದೊರೆಯುವ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದ ಅವರು ಮಹಿಳೆಯರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಗಾರ್ಮೆಂಟ್ ಕಾರ್ಖಾನೆ ಸ್ಥಾಪಿಸಿ ತಾಲೂಕಿನಲ್ಲಿ ಸುಮಾರು 2500 ಮಹಿಳೆಯರಿಗೆ ಉದ್ಯೋಗ ಒದಗಿಸುವ ಯೋಜನೆಯನ್ನು ವರ್ಷದೊಳಗೆ ಮಾಡುವುದಾಗಿ ಭರವಸೆ ನೀಡಿದರು ಇನ್ನು ತಾಲೂಕ್ ಪಂಚಾಯತ್ ಯುವ ಪ್ರವೀಣ್ ಕುಮಾರ್ ಸಾಲಿ ಮಾತನಾಡಿ ತಾಲೂಕಿನಲ್ಲಿ 1540 ಮಹಿಳಾ ಸ್ವಸಹಾಯ ಸಂಘಗಳಿದ್ದು 17789 ಸದಸ್ಯರಿದ್ದಾರೆ ಪ್ರತಿಯೊಂದು ಪಂಚಾಯಿತಿಗೊಂದರಂತೆ 37 ಒಕ್ಕೂಟ ರಚಿಸಲಾಗಿದೆ ಸಂಘದ ಸದಸ್ಯರಿಗೆ ಸ್ವ ಉದ್ಯೋಗ ಮಾಡಲು ಕಳೆದ ವರ್ಷದಲ್ಲಿ 1.29 ಕೋಟಿ ಸಾಲ ನೀಡಿದ್ದು ಪ್ರಸಕ್ತ ವರ್ಷದಲ್ಲಿ 2.46 ಕೋಟಿ ರೂಪಾಯಿ ಸಾಲ ನೀಡಲಾಗುತ್ತಿದೆ ಇನ್ನು ಪ್ರತಿ ಕುಟುಂಬಕ್ಕೊಂದು ಕೆಲಸ ನೀಡಲು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕುಟುಂಬದ ಒಬ್ಬ ಸದಸ್ಯರಿಗೆ ವರ್ಷಕ್ಕೆ 100 ದಿನ ಕೆಲಸ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ನಮ್ಮ ಮಣ್ಣು ನಮ್ಮ ದೇಶ ಅಭಿಯಾನದಲ್ಲಿ ತಾಲೂಕಿನ 37 ಗ್ರಾಮ ಪಂಚಾಯಿತಿಗಳಿಂದ ಮಣ್ಣು ಸಂಗ್ರಹಿಸಿದ ಕಳಸವನ್ನು ಶಾಸಕ ಅಶೋಕ ಪಟ್ಟಣ ಅವರು ನೆಹರು ಯುವ ಕೇಂದ್ರದ ಮುಖ್ಯಸ್ಥರಿಗೆ ಹಸ್ತಾಂತರಿಸಿದರು ಇನ್ನು ಪಶುಸಂಗೋಪನೆ ಇಲಾಖೆಯ ಡಾಕ್ಟರ್ ಗಿರೀಶ್ ಪಾಟೀಲ್ ಸಹಾಯಕ ಕೃಷಿ ನಿರ್ದೇಶಕ ಎಸ್ಎಫ್ ಬೆಳವಟಿಗೆ ತಾಲೂಕ್ ಪಂಚಾಯಿತಿ ಎಡಿ ಸಂಗನಗೌಡ ಹಂದ್ರಾಳ್ ಉಪಸ್ಥಿತರಿದ್ದರು ನಾಗನಗೌಡ ಪಾಟೀಲ್ ಸ್ವಾಗತಿಸಿದರು ತಾಲೂಕ್ ಪಂಚಾಯಿತಿ ಐಇಸಿ ಸಂಯೋಜಕ ಕಲ್ಮಿಶ್ ಹಗೇತ್ ನಿರೂಪಿಸಿದರು ಪವನ್ ಪೋಲ್ ವಂಚಿದರು